ಇವಾಗ ನಾವೆಲ್ಲ ರೆಡಿ ಆಗಿಬಿಟ್ಟು ದೇವಸ್ಥಾನಕ್ಕೆ ಹೋಗಬೇಕು. ಸೊ ನಾನು 4:00 ಎದ್ದಿದ್ದೆ, ಆದರೆ ನನ್ನ ಮಗಳು ನನ್ನ ಜೊತೆ ಎದ್ದುಬಿಟ್ಲು. ಅವಳು 5:30 ಹಾಗೆ ಎಚ್ಚಾಗಿಲ್ಲ. ಸೊ ಹಾಗಾಗಿ ನನ್ನ ಕೆಲಸ ಮಾಡೋದಕ್ಕೆ ಸ್ವಲ್ಪ ಡಿಲೇ ಆಯಿತು. ಇವಾಗ ಪಾತ್ರೆ ಎಲ್ಲ ಬೆಳಗಾಯಿತು, ಮನೆ ಒರೆಸ್ಬಿಟ್ಟು ಸ್ನಾನ ಮಾಡಿ ದೇವಸ್ಥಾನಕ್ಕೆ ಹೊರಡಬೇಕು. ಕೆಲಸ ಮಾಡೋಕ್ಕೆ ಹೋಗ್ತೀನಿ ಇವಾಗ, ಮತ್ತು ದೇವಸ್ಥಾನದಲ್ಲಿ ನಾನು ನಿಮಗೆ ಸಿಗ್ತೀನಿ. ಈಗ ನಾವು ದೇವಸ್ಥಾನದಲ್ಲಿ ಇದ್ದೀವಿ, ಪೂಜೆ ಮಾಡಿಸ್ಬೇಕು. ನಮ್ಮನೆಯವರು ನನ್ನ ಮಗಳು ಕರ್ಕೊ ಬರಕ್ಕೆ ಹೋಗಿದ್ದಾರೆ. ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಇದ್ದೀವಿ. ಇವತ್ತು ನವಗ್ರಹಗಳ ಪೂಜೆ ಇದೆ, ಜೊತೆಗೆ ಒಳಗಡೆ ಲಕ್ಷ್ಮೀ ನರಸಿಂಹಸ್ವಾಮಿಗೂ ಕೂಡ ಅಭಿಷೇಕ ಇದೆಯಂತೆ. ಇಲ್ಲೂ ನಾವು ಅಭಿಷೇಕ ಮಾಡಿಸ್ತಿದ್ದೀವಿ, ಒಳಗಡೆ ಯಾರೋ ಬೇರೆಯವ್ರು ಮಾಡಿಸ್ತಿದಾರಂತೆ. ನೋಡೋಣ, ಸಾಧ್ಯ ಆದರೆ ಅದನ್ನು ವಿಡಿಯೋ ಮಾಡ್ತೀನಿ ನಾನು. ಇವಾಗ ನಮ್ಮನೆಯವರು ಡೀನನ್ನು ಕರ್ಕೊಂಡು ಬಂದಿದ್ದಾರೆ. ಸೊ ಫಸ್ಟು ಸುದೇನ ಮತ್ತು ನನ್ನನ್ನ ಬಿಟ್ಬಿಟ್ಟು ಆಮೇಲೆ ಡೀನನ್ನು ಕರ್ಕೊಂಬಂದರು. ಬೈಕ್ ಆದ್ದರಿಂದ ನಾವು 2 ಟ್ರಿಪ್ ಬಂದ್ವಿ. ಹಾಗೆ ನಮ್ಮನೆ ಮೇಲುಗಡೆ ಮನೆ ಓನರು ಹಾಗೆ ಪಕ್ಕದ ಮನೆಯವ್ರನ್ನ ಕೂಡ ಪೂಜೆಗೆ ಬರೋಕ್ಕೆ ಹೇಳಿದ್ದೆ ನಾನು. ಸೊ ಅವರು ಕೂಡ ಪೂಜೆಗೆ ಬಂದಿದ್ದರು. ಇನ್ನೇನು ಅಭಿಷೇಕ ಶುರುವಾಗುತ್ತೆ. ಸೊ ನಾವೆಲ್ಲ ಇಲ್ಲಿ ಒಳಗಡೆ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದೊಳಗಡೆ ಬಂದಿದ್ವಿ. ಈಗ ನವಗ್ರಹದ ಹತ್ರ ಹೋಗ್ತಾ ಇದ್ದೀವಿ. ನಾನಿಲ್ಲಿ ಗಣೇಶಂಗೆ ಅಭಿಷೇಕ ಮಾಡೋದನ್ನೇ ಫುಲ್ ಕವರ್ ಜಾಸ್ತಿ ಕವರ್ ಮಾಡಿದ್ದೀನಿ, ಏಕೆಂದರೆ ನವಗ್ರಹಗಳಿಗೆಲ್ಲ ಅಭಿಷೇಕ ಮಾಡೋದನ್ನು ನಿಮಗೆ ತೋರಿಸ್ತಾ ಹೋದರೆ ತುಂಬ ಟೈಮ್ ಹಿಡಿಯುತ್ತೆ. ಹಾಗಾಗಿ ಮೇಯ್ನಾಗಿ ಫಸ್ಟು ಗಣೇಶಂಗೆ ಅಭಿಷೇಕ ಮಾಡ್ತಾರಲ್ವ, ಅದನ್ನೇ ನಾನು ಮೇಯ್ನಾಗಿ ಕವರ್ ಮಾಡಿದ್ದೀನಿ.
ಇಲ್ಲಿ ಬಾಳೆಹಣ್ಣನ್ನು ಅಲ್ಲಲ್ಲಿ ಇಡ್ತಾ ಹೋಗ್ತಾರೆ. ಸೊ ಇದಕ್ಕೆ ಅಭಿಷೇಕ ಅಂತ ಹೇಳಬೇಕಾ ಏನು ನನಗೂ ಗೊತ್ತಿಲ್ಲ, ಹಾಗಾಗಿ ನಾನು ಇಲ್ಲೇನು ಹಾಕಕ್ಕೆ ಹೋಗಿಲ್ಲ. ನಾವು ಹೊರಗಡೆ ನವಗ್ರಹಗಳದ್ದು ಅಭಿಷೇಕ ಮತ್ತು ಪೂಜೆನ ಮುಗಿಸೋಷ್ಟರಲ್ಲಿ ಒಳಗಡೆ ಲಕ್ಷ್ಮೀ ನರಸಿಂಹ ಸ್ವಾಮಿಗೆ ಅಭಿಷೇಕ ಆಗಿತ್ತು. ಅಭಿಷೇಕ ಆಗಿ ಮಂಗಳಾರತಿ ನಡೀತಾ ಇತ್ತು. ಹಾಗಾಗಿ ನಾನು ಇಲ್ಲಿದ್ದು ಅಭಿಷೇಕ ವೀಡಿಯೋಸ್ನ ಮಾಡೋಕ್ಕಾಗಿಲ್ಲ. ಆದರೆ ನೆಕ್ಸ್ಟು ಅಲಂಕಾರ ಎಲ್ಲ ಇದೆ, ಪೂಜೆ ಇದೆ, ಆ ಒಂದು ವೀಡಿಯೋಸ್ನ ನಾನು ಮಾಡ್ತೀನಿ. ಈಗ ಅವ್ರು ಮುಗಿಸ್ಬಿಟ್ಟು ಮಂಗಳಾರತಿನ ಕೊಡ್ತಾ ಇದ್ದಾರೆ. ಸೊ ನೆಕ್ಸ್ಟ್ ವೀಡಿಯೋಸ್ನ ನಾನು ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್, ನಾವು ದಸರಾತ್ರಿಯಿಂದ ಬಂದ್ವಿ, ಅಭಿಷೇಕ ಮುಗಿಸ್ಕೊಂಡು ದೇವಸ್ಥಾನ ಹತ್ರದಿಂದ ಬಂದು ತಾರಿ ಬದಲಾಯಿಸಿ ಡ್ರೆಸ್ ಹಾಕೊಂಡಿದ್ದೀನಿ. ಸೊ ಮಹಾಮಂಗಳಾರತಿ ಇವಾಗಿದೆ, ಇವಾಗ ಮತ್ತೆ ಹೋಗಬೇಕು. ಅಂದರೆ ಲಕ್ಷ್ಮೀ ನರಸಿಂಹ ಸ್ವಾಮಿ ದೇವರಿಗೆ ಅಭಿಷೇಕ ನಡೀತಾ ಇತ್ತು, ಮಹಾಮಂಗಳಾರತಿ ಆಗಿರಲಿಲ್ಲ. ಹಂಗಾಗಿ ನಾವು ವಾಪಸ್ ಒಂದೂವರೆ ಗಂಟೆ ಅದನ್ನ ಡೆಕೋರೇಟ್ ಮಾಡೋದಕ್ಕೆ, ಅಲಂಕಾರ ಮಾಡೋದಕ್ಕೆ ಬೇಕಾಗುತ್ತಂತೆ. ಹಂಗಾಗಿ ನಾವು ಮನೆಗೆ ಬಂದ್ಬಿಟ್ಟು ಹೋಗೋಣ ಅಂತ ಹೇಳಿ ಮನೆಗೆ ಬಂದಿದ್ವಿ. ಡ್ರೆಸ್ ಚೇಂಜ್ ಮಾಡಿಕೊಂಡು ವಾಪಸ್ ಇವಾಗ ದೇವಸ್ಥಾನಕ್ಕೆ ಬರ್ತಾ ಇದ್ವಿ. Thank you.
ಹೇಳ್ತಾ ಇರ್ತೀರಾ ಇದೇನಿದು ವಾಯ್ಸ್ ಚೇಂಜ್ ಆಗೋಗಿದೆಯಲ್ಲ ಅಂತ. ಇದು ನಾನು, ಇದು ಅಮ್ಮ ಅಲ್ಲ, ನಾನು ಡೀನಾ. ಇವತ್ತು ನನ್ನ ಬರ್ತಡೇ. ಇವತ್ತು ನಮ್ಮಪ್ಪನ ಅಕ್ಕನ ಮಗಳು ಎಲ್ಲರೂ ಬಂದಿದ್ದಾರೆ. ಆಮೇಲೆ ಏನಪ್ಪ ಹಂಗಂದ್ರೆ ಏನಪ್ಪ ಅಂದರೆ ಇವರು ನಮ್ಮ ಶ್ರುತಿ ಅಕ್ಕ ಅಂತ. ಇದು ಶ್ರುತಿ ಅಕ್ಕನ ಮಗಳು ಗುಣಶ್ರೀ ಅಂತ. ಇಲ್ಲಿ ಪಪ್ಪ ಮತ್ತು ಪಾಪ ಇಬ್ಬರು ಇಲ್ಲಿ ಕೂತಿದ್ದಾರೆ, ಎಲ್ಲ ಫುಲ್ ಬಿಸಿ. ಇವರು ಶ್ರುತಿ ಅಕ್ಕ ಅಂತ ಮತ್ತೆ ಪಪ್ಪ, ಇವರೆಲ್ಲ ನಾಳೆಗೆ ಪ್ರಿಪರೇಷನ್ ಮಾಡ್ಕೋತಿದ್ದಾರೆ. ಅದೇನು ಪ್ರಿಪರೇಷನ್ ಮಾಡ್ಕೋತಿದ್ದಾರೆ ಅನ್ನೋದನ್ನ ಈಗ ನಾನು ತೋರಿಸ್ತಿದ್ದೀನಿ. ಪಾಪು ಇಲ್ಲಿ ಏನೋ ನೋಡ್ತಿದೆ. ಈ ಪಾಪು ಇಲ್ಲಿ ಸಪ್ಪಿಟ್ಕೊಂಡು ಆಟ ಆಡ್ತಿದೆ. ಬನ್ನಿ ಈಗ ಅಡುಗೆ ಮನೆಗೆ ಹೋಗೋಣ, ಅಲ್ಲಿ ಏನೇನು ನಡೀತಿದೆ ಅಂತ ಅಪ್ಡೇಟ್ ತಿಳ್ಕೊಳ್ಳೋಣ. ಓಹೋ ಅಮ್ಮ, ಇವತ್ತೇನು ವಿಡಿಯೋ ಮಾಡೋಲ್ಲ, ನನ್ನ ಕೈಲಿ ಕೊಟ್ಟಿದ್ದೀರಾ? ಇವತ್ತು ಫುಲ್ ಬಿಸಿ ಆಗಿದ್ದೀವಿ, ನಿನ್ನ ಬರ್ತಡೇ ಪ್ರಯುಕ್ತ. ಸೊ ನಾಳೆನೂ ಪ್ರಿಪ್ರೇಷನ್ ಇದೆ. ಇವತ್ತು ನಿನ್ನ ಬರ್ತಡೇ ಆದ್ರಿಂದ ಕೇಕ್ ಕಟ್ ಮಾಡಿಸ್ತಾ ಇಲ್ವಲ್ಲ, ಅದಕ್ಕೆ ಜಾಮ್ ಒಂದು ಮಾಡ್ತಾ ಇದ್ದೀನಿ ನಾನು. ಕೇಕ್ ಕಟ್ ಮಾಡಿಸಲ್ವಾ? ನಾಳೆ ಕೇಕ್ ಕಟ್ ಮಾಡಿಸ್ತೀನಿ, ಅದಕ್ಕೆ ಇವತ್ತು ಸ್ವೀಟು ಅಂತ ಹೇಳಿ ಜಾಮ್ ಒಂದು ಮಾಡ್ತಾ ಇದ್ದೀನಿ. ಎಲ್ಲ ಫುಲ್ ಬಿಸಿ ಆಗ್ಬಿಟ್ಟಿದೀವಿ ನಾಳೆ ಪ್ರಿಪ್ರೇಷನ್ಗೋಸ್ಕರ. ನಾಳೆ ನಿನ್ ಬರ್ತಡೇ ಸೆಲೆಬ್ರೇಟ್ ಮಾಡೋಣ ಅಂತ ಇವತ್ತು ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ಅಲ್ವಾ, ಅದಕ್ಕೆ ಇವತ್ತು ನಾನ್ ವೆಜ್ ಮಾಡೋದು ಬೇಡ, ನಾಳೆ ನಾನ್ ವೆಜ್ ಮಾಡೋಣ ಅಂತ ಹೇಳಿ ನಾಳೆ ಪ್ರಿಪ್ರೇಷನ್ಗೆ ರೆಡಿ ಮಾಡ್ತಾ ಇದಾರೆ ಎಲ್ರೂ. ಓಹೋ, ನಾನು ಅವ್ರಿಗೆಲ್ಲ ಅಡುಗೆ ಕೆಲಸ ಮಾಡ್ತಾ ಇದ್ದೇನೆ. ಹಾಗೆ ಫ್ರೆಂಡ್, ನಿಮ್ಗಿನ್ನೂ ಗೊತ್ತಿಲ್ಲ ಈ ಅಡುಗೆ ಮನೇಲಿ ಇನ್ನೊಬ್ರು ಯಾರು ಯೋಚಿಸ್ತಾ ಇರ್ತೀರಾ, ಇಲ್ಲಿರೋದು ಒಬ್ರೇ ಅಲ್ವಾ. ತೋರಿಸ್ತೀನಿ ರೀ, ಇನ್ನೊಬ್ರು ಯಾರಪ್ಪ ಅಂದರೆ ನಮ್ಮ ಅಮ್ಮನ ಅಕ್ಕ ಅಂದರೆ ನಮ್ಮ ದೊಡ್ಡಮ್ಮ, ಅಂದರೆ ನಾನು ಅವ್ರನ್ನ ಕರೆಯೋದು ಮಮ್ಮಿ ಅಂತ. ಅವರು ಫುಲ್ ಕೆಲಸದಲ್ಲಿ ಬಿಸಿ ಅಂದರೆ ಬಿಸಿ. ಮಮ್ಮಿ ಒಂದ್ಸಲ ಆ ಹೇಳಿ. ಕಾಣಿಸ್ತಾ ಇತ್ತ ಮಮ್ಮಿ ಅದರೊಳಗೆ? ಎಸ್. ಮತ್ತೆ ಮಮ್ಮಿ ಏನ್ ಮಾಡ್ತಾ ಇದ್ದೀರಾ ನೀವು? ಬೆಲ್ಲ ಕೊಡ್ತಾ ಇದ್ದೀರಾ? ಓಹೋ, ಇಲ್ಲಾಗ್ಲೇ ಸುಮಾರಷ್ಟು ಪ್ಯಾಕ್ಗಳು ವೇಸ್ಟ್ ಆಗಿವೆ ಅಂದ್ರೆ ಎಲ್ಲ ಯೂಸ್ ಆಗಿವೆ ಅಂತ ಮಾಡೋಣ. ಅದೆಲ್ಲ ಏನೇನಕ್ಕೆ ಯೂಸ್ ಆಗಿದೆ ಅಂತ? ಇವೆಲ್ಲ ಜಾಮೂನ್ ಪ್ಯಾಕೆಟ್. ಇದು ಎಮ್ ಟಿ ಆರ್ ಅವರ ಒಂದು ಗುಲಾಬ್ ಜಾಮೂನ್, ನಾವೆಲ್ಲ ಇದನ್ನೇ ಯೂಸ್ ಮಾಡೋದು. ಮತ್ತೆ ಪುಳಿಯೋಗರೆ ಅಷ್ಟೇ, ನಾವು ಇವ್ರದ್ದೇ ಯೂಸ್ ಮಾಡೋದು ಪುಳಿಯೋಗರೆನ. ಓಕೆ ಫ್ರೆಂಡ್ಸ್, ನೋಡಿದ್ರಲ್ಲ ಅಡುಗೆ ಮನೆ ತಯಾರಿನು ನಡೀತಿದೆ. ಶ್ರುತಿ ಅಕ್ಕ ಏನ್ ಮಾಡ್ತಾ ಇದ್ದೀರಾ? ಏನ್ ಮಾಡ್ತಾ ಇದ್ದೀರಾ? ಕಟ್ ಮಾಡ್ತಾ ಇದ್ದೀರಾ? ಈ ಕಡೆ ಬೆಳ್ಳುಳ್ಳಿ ಬಿಡ್ಸಿಟ್ಟಿದ್ದೀರಾ? ಈ ಕಡೆ ಬೆಳ್ಳುಳ್ಳಿ ಬಿಡ್ಸಿಟ್ಟಿದ್ದೀರಾ? ಆಮೇಲೆ ಇದೆಲ್ಲ ಏನು? ಇದು ಒಂದು ಸಾಮಾನ್ ಬಾಕ್ಸ್ ಅಷ್ಟೇ ಅಂತೆ, ಇದ್ರ ಒಳಗಡೆ ಏನು ಇಲ್ಲವಂತೆ. ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ಎಲ್ಲ ಯಾವ ರೀತಿಯಾಗಿ ಒಂದು ತಯಾರಿನ ಮಾಡ್ಕೋತಾ ಇದಾರೆ ಅಂತ. ಇದು ನಮ್ಮನೆಯಲ್ಲಿ ನಡೆಯುತ್ತಿರೋ ತಯಾರಿ. ನಾವು ನೀವೆಲ್ಲ ಏನ್ ಮಾಡ್ತಾ ಇದ್ದೀರಾ ಅಂತ ಫ್ರೆಂಡ್ಸಿಗೆ ತೋರ್ಸೋದಕ್ಕೆ ಬಂದು ಚಿಗ್ನಿ ಮಾಡ್ತಾ ಇದ್ದೀರಾ? ಓಕೆ, ಚಿಗ್ನಿ ಹೇಗ್ ಮಾಡೋದು ಅಂತ ಇದೇ ವಿಡಿಯೋದಲ್ಲಿ ಈಗ್ಲೇ ತೋರಿಸ್ತೀವಿ, ಬನ್ನಿ ನೋಡ್ಕೊಂಬರೋಣ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಸುಧಾರ ಪ್ರೇಯಸ್ ಕಾಳಲ್ಲಾಗೆ ಸ್ವಾಗತ. ನಾನು ಕೋಮಲ. ಫ್ರೆಂಡ್ಸ್ ಬನ್ನಿ, ಇವತ್ತು ಯಾರೆಲ್ಲ ಬಂದಿದ್ದಾರೆ, ಏನು ಮಾಡ್ತಾ ಇದ್ದೀವಿ, ಏನು ಸ್ಪೆಷಲ್ ಮಾಡ್ತಾ ಇದ್ದೀವಿ, ಇವತ್ತು ಹುಡುಗಿ ನನ್ನ ಬರ್ತಡೇ ಇದೆ, ಸೊ ಏನು ಮಾಡ್ತಾ ಇದ್ದೀವಿ ಅಂತ ತೋರಿಸ್ತೀನಿ ಬನ್ನಿ. ಇವತ್ತು ನನ್ನ ಮಗಳು ವಿಡಿಯೋಸ್ ಮಾಡಿದ್ದಾಳೆ ಸ್ವಲ್ಪನ, ಯಾಕೆಂದರೆ ನಾನು ಸ್ವಲ್ಪ ಕೆಲಸದಲ್ಲಿ ಬಿಸಿ ಆಗ್ಬಿಟ್ಟಿದ್ದೆ, ಹಾಗಾಗಿ ನನ್ನ ಮಗಳೇ ವಾಯ್ಸ್ ಕೊಟ್ಕೊಂಡು ಅವಳೇ ವಿಡಿಯೋ ಮಾಡ್ಕೊಂಡು ಬಂದಿದ್ದಾಳೆ. ಈಗ ಜಾಮೂನ್ ಎಲ್ಲ ಮಾಡಿ ಆಯಿತು, ನಾನು ಇನ್ನು ಸಿಕ್ಕಾಬಿಟ್ಟೆ ಕೆಲಸ ಇದೆ, ಎಲ್ಲ ಮಸಾಲೆ ಎಲ್ಲ ರುಬ್ಬೋದು ಮಾಡೋದು ಅದೆಲ್ಲ ತುಂಬ ಕೆಲಸ ಇದೆ.
ಸೊ ಹಂಗಾಗಿ ಎಲ್ಲ ಸೇರ್ಕೊಂಡು ಮಾಡ್ತಾ ಇದ್ದೀವಿ. ಟೈಮ್ ಆಗಲೇ 10:30 ನಮ್ಮ ಕೆಲಸಗಳು ಇನ್ನೂ ಮುಗ್ದಿಲ್ಲ. ನಾನು ಕೆಲಸ ಮಾಡ್ತಾ ಇಲ್ಲ, ನಮ್ಮನೆಯವ್ರು ಮಾಡ್ತಿದ್ದಾರೆ ಅಂತ ಹೇಳಿಬಿಡಿ. ನಾನು ವಿಡಿಯೋ ಮಾಡಬೇಕಾದ್ರೆ ಅವಾಗ ಕೆಲಸ ಮಾಡ್ತಾ ಇದ್ದೀನಿ, ಸ್ಕಿಪ್ ಮಾಡಿಬಿಟ್ಟು ವಿಡಿಯೋ ಮಾಡ್ತಾ ಇರ್ತೀನಿ. ನೋಡಿ ಅವರು ಅಡ್ವಾಂಟೇಜ್ ತಗೊಂಬಿಟ್ಟಿದ್ದಾರೆ ಅದನ್ನ. ಅವರು ಇವಾಗ ನಮ್ಮನೆಯಲ್ಲಿ ನಮ್ಮನೆಯವರ ಅಕ್ಕನ ಮಗಳು ಶ್ರುತಿ ಇದ್ದಾಳೆ, ನಮ್ಮ ಅಕ್ಕ ಇದ್ದಾರೆ, ಅವರು ಎಲ್ಲ ಹೆಲ್ಪ್ ಮಾಡ್ತಾ ಇದ್ದಾರೆ ಅಕ್ಕನಿಗೆ. ಸೊ ನಾನು ಅಡುಗೆ ಕೆಲಸ ಎಲ್ಲ ಮಾಡ್ತಾ ಇದ್ದೆ, ಪಾಪ ಮಲಗಿಸಿ ಪಾಪಗೆ ಊಟ ಮಾಡಿಸಿ ನಾನು ಊಟ ಮಾಡಿ ಇವಾಗ ಬಂದಿದ್ದೀನಿ. ಇನ್ನು ರುಬ್ಬೋದು ಸ್ವಲ್ಪ ಎಲ್ಲ ತೆಗೆದು ಜೋಡಿಸೋದೆಲ್ಲ ಇತ್ತು, ಜೋಡಿಸಿ ನಾನು ಸ್ವಲ್ಪ ಕೆಲಸ ಮಾಡ್ತಾ ಇರ್ತೇನೆ. ಸೊ ಹಾಗಾಗಿ ನಾನು ವಿಡಿಯೋ ಮಾಡೋದಕ್ಕೆ ಏನು ಮಾಡ್ತೇನೆ, ಅವಾಗ ಕೆಲಸ ಬಿಟ್ಬಿಟ್ಟು ನಾನು ವಿಡಿಯೋ ಮಾಡ್ತಾ ಇರ್ತೀನಿ, ನಮ್ಮನೆಯವ್ರು ಮಾಡ್ತಾ ಇರ್ತಾರಲ್ಲ ಅದನ್ನು ವಿಡಿಯೋ ಮಾಡ್ತಾ ಇರ್ತೇನೆ. ಸೊ ಇವಾಗ ಅವರು ಸ್ವಲ್ಪ ಉತ್ತರಿಸೋದೆಲ್ಲ ಇತ್ತು, ಅದೆಲ್ಲ ಉತ್ತರಿಸ್ತಾ ಇದ್ದಾರೆ. ಬೆಳಗ್ಗೆ ನೋಡಿ ಬರ್ತ್ಡೇ ಜಾಮನ್ ರೆಡಿ ಆಗಿದೆ, ಸಾಫ್ಟ್ ಆಗಿದೆ, ಕಿತ್ತೆ ಬಂದ್ಬಿಡ್ತಾ ಸಾಫ್ಟ್ ಆಗಿದೆ, ಚೆನ್ನಾಗಿ ಬಂದಿದೆ, ಸೂಪರ್ ಆಗಿದೆ, ತುಂಬ ಚೆನ್ನಾಗಾಗಿದೆ ಜಾಮೂನು. ಸೊ ಇನ್ನು ಕೆಲಸ ಎಲ್ಲ ಮಾಡ್ತಾ ಇದ್ದೀವಿ.